ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ. ಬನ್ನಿ, ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಬನ್ನಿ, ಸೊ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 2024 ರಾಶಿ ಭವಿಷ್ಯ ನೋಡೋದಕ್ಕೆ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಏನು ಅಂದರೆ, ಭಾಳ ಜನ ಒಂದೊಂದು ದಿನ ಸೆಮಿನಾರ್ ಕ್ಲಾಸು ನಂದು ಥ್ರೂ ಔಟ್ ಕರ್ನಾಟಕ ಭಾರತ ದೇಶ ಫುಲ್ಲು ಹೋಗಿ ಮಾಡಿದ್ದೀವಿ. ಎಲ್ಲರೂ ಸೆಮಿನಾರ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಗುರುಜಿ, ಸರ್ಟಿಫಿಕೇಷನ್ ಬೇಕು, ಯಾವ್ದಾದ್ರು ಒಂದು ಗ್ರ್ಯಾಜುಯೇಷನ್ ಡಿಪ್ಲೊಮಾ ಥರ ಕೋರ್ಸ್ ಮಾಡಿ ಅಂತ. ಅದಕ್ಕೆ ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜೀಸ್ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಮಾಡಿದ್ವಿ. ಆ ಫೌಂಡೇಶನ್ ವತಿಯಿಂದ ನಿಮಗೆ ಸರ್ಟಿಫಿಕೇಷನ್ ಕೊಡ್ತಕ್ಕಂಥ ಡಿಪ್ಲೊಮೊ ಗ್ರ್ಯಾಜುಯೇಷನ್ 3 ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಜಾಯ್ನ್ ಆಗಿ ಈ 4 ವಾಲ್ಯೂಮ್ ಪುಸ್ತಕಗಳಲ್ಲಿ, ನ್ಯೂಮರಾಲಜಿ ಪಾರ್ಟ್ 1, ಪಾರ್ಟ್ 2 ಅಂದರೆ ವಾಲ್ಯೂಮ್ 2, ಆ್ಯಂಡ್ ದೆನ್ ವಾಲ್ಯೂಮ್ 3 ಆ್ಯಂಡ್ ವಾಲ್ಯೂಮ್ 4, ಈ ಎಲ್ಲ ವಿಷಯಗಳಲ್ಲಿ ಆಯ್ದ ಭಾಗಗಳಲ್ಲಿ 1,000 ಪೇಜಸ್ನ ಬುಕ್ ಮೀಟರ್ ನಿಮಗೆ ಉಚಿತವಾಗಿ ಕೊಡಲಾಗುತ್ತೆ. ಸೊ ಮಂಡೇ ಟ್ಯೂಸ್ಡೇ ವಾರದಲ್ಲಿ 2, ಒಂದು ತಿಂಗಳಲ್ಲಿ 8, 3 ಅಂದರೆ 24 ನಡೆಯುತ್ತೆ. ಸೊ ಈ ಕೋರ್ಸ್ ಬಗ್ಗೆ ಡೀಟೇಲ್ ಎಲ್ಲ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಕೂಡ ಸರ್ಟಿಫೈಡ್ ನ್ಯೂಮರಾಲಜಿಸ್ಟಾಗಿ ಪ್ರಾಕ್ಟೀಸ್ ಮಾಡತಕ್ಕಂಥದಕ್ಕೆ ಸುವರ್ಣ ಅವಕಾಶ. ಗುರುಗಳು ಶಿಷ್ಯರು ಎಲ್ಲರೂ ಸೇರಿ ಪ್ರಾಕ್ಟೀಸ್ ಮಾಡೋಣ, ಈ ನ್ಯೂಮರಾಲಜಿನ ಎಲ್ಲ ಕಡೆ ತೊಗೊಂಡೋಗೋಣ ಅಂತ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ, ಸೊ ಕೆಳಕಂಡ ದೂರವಾಣಿಗಳ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಸೊ ಆಲ್ಮೋಸ್ಟ್ 80% ಚೆನ್ನಾಗಿದೆ, 20% ಪ್ರಾಬ್ಲಮ್ ಸಿಕ್ಕಾಕೊಳ್ತಾರೆ ವೃಶ್ಚಿಕ ರಾಶಿಯವರು. ಯಾವುದ್ರ ಬೇಸ್ ಮೇಲೆ ನೋಡೋಣ, 4 ರಾಶಿ ಕುಂಡಲಿ ನೋಡೋಣ. 1-2-2024, 10-2-2024, ಆಮೇಲೆ 19-2-2024, 28-2-2024. ಈ 4 ರಾಶಿ ಕುಂಡಲಿ ನೋಡೋವಾಗ ರಾಶ್ಯಾಧಿಪತಿ ಮಂಗಳ ಗ್ರಹ 3 ಮನೆ ಅಂದರೂ ಕೂಡ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ತುಂಬ ವಿಪರೀತ ರಾಜಯೋಗ. ಅದೊಂದೇ 80%ನೇ ಇವರಿಗೆ ಉಳಿಸುತ್ತೆ ಅಂದರೆ ತಪ್ಪಾಗಲ್ಲ. ಆಮೇಲೆ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ ದಿನದಿನಕ್ಕೂ ಬದಲಾವಣೆ ಆಗ್ತಕ್ಕಂಥ ಗ್ರಹ 11 ಮನೆಯಲ್ಲಿ. ಆಮೇಲೆ ರಾಶ್ಯಾಧಿಪತಿ ಪೂರ್ವ ಪುಣ್ಯಾಧಿಪತಿ ಗುರುಗ್ರಹ ಬಂದು 6 ಮನೆಯಲ್ಲಿ, ಅದು ಕೂಡ ಏನಂತ ತಪ್ಪೇನಿಲ್ಲ. ಸೊ ಅದರಿಂದ 20% ತೊಂದರೆಗೆ ಸಿಕ್ಕಾಕೊಳ್ತಾರೆ ವೃಶ್ಚಿಕ ರಾಶಿಯವರು ಈ ತಿಂಗಳು. ಸೊ ಯಾವ ಬೇಸ್ ಮೇಲೆ, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ, ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಅಂತ ನೋಡಿದಾಗ, ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಆಮೇಲೆ ವ್ಯಾಪಾರದಲ್ಲಿ ಇರ್ತಕ್ಕಂಥ ಇದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿದ್ರೆ ಸ್ಯಾಲ್ರೀಡ್ ಪರ್ಸನ್ ಅಂತ ಇರ್ತೀವಲ್ಲ, ಅವರಿಗೆ ಸ್ವಲ್ಪ ಇರುಸುಮುರುಸಾಗ್ಬೋದು ಈ ತಿಂಗಳು. ಅಂದ್ಕೊಂಡಿದ್ದಂಥ ಜಾಗಕ್ಕೆ ಅವರು ಸಿಗಲಿಲ್ಲ, ಕೆಲಸಕ್ಕೆ ಸಿಗಲಿಲ್ಲ, ಅಂದ್ಕೊಂಡಿದ್ದ ಪ್ರಮೋಷನ್ಸ್ ಏನೋ ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಅಂತ. ವ್ಯಾಪಾರದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಅವ್ರು ಇಂಡಿಪೆಂಡೆಂಟ್ ಬಿಸ್ನೆಸ್, ಅವ್ರಿಗೆ ದುಡ್ಡು ಕಾಸು ಬರಬೇಕಾದ ದುಡ್ಡು ಅವೆಲ್ಲ ಟೈಮ್ ಟೈಮಿಗೆ ಬರೋದು ಹೋಗೋದು ಇವೆಲ್ಲ ಇರುತ್ತೆ. ಸ್ಯಾಲ್ರೀಡ್ ಪೀಪಲ್ ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ನವ್ರಿಗೆ ಸ್ವಲ್ಪ ಇರುಸುಮುರುಸು ಆಗ್ಬೋದು. ಗುರುಬಲ ಸ್ವಲ್ಪ ಕಡಿಮೆ ಅಂತಲೇ ಅಂದ್ಕೊಳ್ಳಿ. ಅದರಿಂದ ಮದುವೆಗೆ ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರು ಈ ತಿಂಗಳು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಪ್ರಾಬ್ಲಮ್ ಬರಲ್ಲ, ಯಾಕಂದರೆ 11 ಮನೇಲಿ ಕೇತಿದ್ರೂ ಗೌಪ್ಯವಾಗಿ ಬರ್ತಾ ಇರುತ್ತೆ ದುಡ್ಡು, ಯಾವುದೋ ಲಾಟ್ರಿ ಕೂಡ ಹೊಡಿಬೋದು ಅಂತ ಇಟ್ಕೊಳ್ಳಿ. 5 ಮನೇಲಿ ರಾಹು ಇರೋದ್ರಿಂದ ಮಕ್ಕಳ ಬಗ್ಗೆ ಟೆನ್ಷನ್, ಸಣ್ಣ ಮಕ್ಕಳು ಇವಾಗ ಕಾಮನ್ನಾಗಿ ವೃಶ್ಚಿಕ ರಾಶಿಯವ್ರಿಗೆ ಮಗು ಹುಟ್ಟಿದೆ 1 ಮಗುವಿಂದ ಹಿಡಿದು PUC ಓದೋ ಮಕ್ಕಳವರೆಗೂ ಮೈನರೇ ತಾನೆ ಅವರೆಲ್ಲ, PUC ಮುಗಿದ ಮೇಲೆ ತಾನೆ ಅವ್ರ ಮೇಜರ್. ಮೈನರ್ ಮಕ್ಕಳು 1 ಮಗು ನವಜಾತ ಶಿಶುವಿಂದ ಹಿಡಿದು ದೊಡ್ಡವ್ರವರೆಗೂ, ಆ ಮೈನರ್ ಮಕ್ಕಳವರೆಗೂ ಆರೋಗ್ಯದ ಸಮಸ್ಯೆಗಳು ಬಂದು ಅವ್ರದ್ದೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿಗಳಾಗಿ ನೀವು ಅದರಿಂದ ಮಾನಸಿಕವಾಗಿ ಕುಗ್ಗೋಗೋತಂಥ ಪರಿಸ್ಥಿತಿಗಳು ಇವೆಲ್ಲ ಸ್ವಲ್ಪ ಬರ್ಬೋದು. ಅದನ್ನು ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ.
ನಿಮಗೆ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಬರೋ ಚಾನ್ಸಸ್ ಉಂಟು. ಸೊ ನಾರ್ಮಲಿ ಆಪರೇಷನ್ ಸರ್ಜರೀಸು, ಸಣ್ಣ ಸಣ್ಣ ಆಕ್ಸಿಡೆಂಟು ಇದು ಆಗ್ತಕ್ಕಂಥ ಚಾನ್ಸಸ್ ಉಂಟು. ದುಡ್ಡು ಕಾಸಿನ ಸಮಸ್ಯೆಗಳಿಲ್ಲ, ಬೈಯಿಂಗ್ ಸೆಲ್ಲಿಂಗ್ ಪ್ರಾಬ್ಲಮ್ ಇಲ್ಲ, ಭೂಮಿ ಮನೆ ಈ ಥರ ಕಟ್ತಿರೋದು ಮೊದಲಿಂದ ಕಟ್ತಿರತಕ್ಕಂಥವ್ರಿಗೆ ಏನಂತ ಪ್ರಾಬ್ಲಮ್ ಆಗಲ್ಲ. ಸೊ ಟೈಮ್ ಟೈಮ್ಗೆ ದುಡ್ಡು ಬರುತ್ತೆ ಹೋಗುತ್ತೆ. ಬಟ್ ಸ್ಯಾಲ್ರೀಡ್ ಪೀಪಲ್ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಏನಾದರೂ ಹೊಸದಾಗಿ ಪ್ರಾರಂಭಿಸ್ಬೇಕು ಅಂದರೆ ಈ ತಿಂಗಳು ಬೇಡ, ಓಕೆ, ಈ ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳಿಗೂ ಇಟ್ಕೊಳ್ಳಿ. ಮೊದಲಿಂದ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಯಾವುದೋ ಬೈಯಿಂಗ್ ಸೆಲ್ಲಿಂಗಲ್ಲಿ ಸ್ವಲ್ಪ ದುಡ್ಡು ಹಂಚಬೇಕು, ಅದೆಲ್ಲ ಮಾಡ್ಕೊಂಡೋಗಿ ಹೊಸದಾಗಿ ಪ್ರಾರಂಭಿಸ್ತಕ್ಕಂಥದ್ದು ಬೇಕಾಗಿರಲ್ಲ. ಸೊ ಅಣ್ಣ ತಮ್ಮ ಅಕ್ಕ ತಂಗಿಯರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಜಗಳಗಳಾಗ್ಬೋದು. ನಾರ್ಮಲಿ ವೃಶ್ಚಿಕ ರಾಶಿಯವರು ಸ್ಟ್ರೂಡ್ ಅಂದರೆ ಜೈ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಕ್ಕಂಥವ್ರು ಇರ್ತಾರೆ, ಕಡಿಮೆ ಮಾತು ಮಾತಾಡೋರು ಇರ್ತಾರೆ. ಈ ಕಡಿಮೆ ಮಾತು ಮಾತಾಡಿ ಅಂದಾಗ ನಿಮ್ಮನ್ನು ಆ್ಯಟಿಟ್ಯೂಡ್ ಅಂತ ತಿಳ್ಕೊಂಡು ನಿಮಗೆ ಸ್ವಲ್ಪ ತೊಂದರೆಗಳಾಗೋದು, ಇತರ ಶತ್ರುಗಳ ಕಾಟ ಸ್ವಲ್ಪ ಆಗ್ಬೋದು. ಸೊ ಇದರಿಂದ ಆಮೇಲೆ ಮನೆಯಲ್ಲಿ ಮಕ್ಕಳದ್ದು ಒಂದು ಸ್ವಲ್ಪ ಟೆನ್ಷನಿಂದ ನಿಮಗೆ ಆರೋಗ್ಯದ ಏರುಪೇರುಗಳು ಬರ್ಬೋದು. ಕಾಮನ್ ಆಗಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸಿಂಪ್ಟಮ್ಸು, ಪ್ರೆಷರ್ ರಿಲೇಟೆಡು, ಬ್ಲಡ್ ಶುಗರು, ಬ್ಲಡ್ ಪ್ರೆಷರು, ಆಮೇಲೆ ರಕ್ತನಾಳಗಳಲ್ಲಿ ಬ್ಲಡ್ ಥಿಕ್ನೆಸ್ಸು, ಥಿನ್ನೆಸ್ ಅಂತಾರೆ, ತಿಕ್ಕಾಗಿದ್ದರೆ ಹಾರ್ಟಿಗೆ ಪಂಪ್ ಆಗಲ್ಲ ಅಂತಾರೆ, ಈ ಥರ ಟೆಕ್ನಿಕಲ್ ಇಶ್ಯೂಸ್ ಕೆಲವಿರ್ತದೆ. ಈ ಬ್ಲಡ್ ರಿಲೇಟೆಡ್, ಈ ವೈಟ್ ಬ್ಲಡ್ ಕಾರ್ಪಸಲ್ಸ್, ರೆಡ್ ಬ್ಲಡ್, ಈ ಥರದ್ದೆಲ್ಲ ಯಾವುದರ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಗೆ ಸಿಂಪ್ಟಮ್ಸ್ ಇತ್ತು ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಮೇಜರ್ ಹೆಲ್ತ್ ಇಶ್ಯೂಸ್ನಲ್ಲಿ ಆಪ್ರೇಷನ್, ಸರ್ಜರಿ, ಹಾಸ್ಪಿಟಲೈಸ್ ಆಗೋ ಚಾನ್ಸಸ್ಸು, ಆಕ್ಸಿಡೆಂಟ್ಸು, ಕೈ ಕಾಲಲ್ಲಿ ಬೋನ್ಸು ಏನಾದರೂ ಫ್ರ್ಯಾಕ್ಚರು, ಮುರಿಯೋದು ಇವೆಲ್ಲ ಬರ್ಬೋದು. ಈ 20% ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಇದರಿಂದ ಈಚೆ ಬರ್ತಕ್ಕಂಥದಕ್ಕೆ ಏನಾದರೂ ಪರಿಹಾರಗಳ ಅವಶ್ಯಕತೆ ಇದೆ ಅಂದರೆ ಪರಿಹಾರಗಳ ಅವಶ್ಯಕತೆ ಪ್ರಕಾರ ನಾವು ಕೆಲವು ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ, ಅದನ್ನು ಮಾಡಿ. ತುಂಬ ಮುಖ್ಯವಾಗಿ ಭಾಳಷ್ಟು ಜನ ಆರೋಗ್ಯದ ರಿಲೇಟೆಡ್ ಪ್ರಾಬ್ಲಮ್ ಅಂತ ನಾನು ವೃಶ್ಚಿಕ ರಾಶಿಯವ್ರಿಗೆ ಹೇಳಿದೆ. ಧನ್ವಂತರಿ ಮತ್ತು ಮೃತ್ಯುಂಜಯ ಯಂತ್ರವನ್ನು ಮನೇಲಿ ಇಟ್ಟು ಪೂಜೆ ಮಾಡ್ಬೋದು. ಶತ್ರುಗಳೇನಾದ್ರು ಸ್ವಲ್ಪ ಜಾಸ್ತಿ ಅಂತ ನೀವು ಫೀಲ್ ಆದರೆ ಶರಭೇಶ್ವರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಸೊ ವಿಘ್ನಗಳು ನಡೀತಿದೆ ಅಂದರೆ ಸುದರ್ಶನ ಮತ್ತು ಲಕ್ಷ್ಮೀ ಗಣಪತಿ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದು. ಫಿನಾನ್ಷಿಯಲಿ ಏನಾದರೂ ಸ್ವಲ್ಪ ತೊಡಕುಗಳಾಗ್ತಿದೆ ಅಂದರೆ ಲಕ್ಷ್ಮೀ ಕುಬೇರ ಯಂತ್ರ ಇಟ್ಟು ಪೂಜೆ ಮಾಡ್ಬೋದು. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಶ್ರೇಯಸ್ಸಿಗೆ ನೀವು ಸರಸ್ವತಿ ಐಗ್ರವೆ ಯಂತ್ರ ಇಟ್ಟು ಪೂಜೆ ಮಾಡ್ಬೋದು. ಸೊ ಜನಾಕರ್ಷಣಕ್ಕೆ ಯಂತ್ರ, ಆಮೇಲೆ ಸರ್ವಕಾರ್ಯ ಸಿದ್ಧಿ ಯಂತ್ರ ಇಟ್ಟು ಪೂಜೆ ಮಾಡ್ಬೋದು. ಈ ಯಂತ್ರಗಳನ್ನೆಲ್ಲ ನೀವು ನಿಮ್ಮ ಗೋತ್ರದ ಹೆಸರು, ನಿಮ್ಮ ಪರಿವಾರ ಸದಸ್ಯರ ಎಲ್ಲ ಕುಟುಂಬ ಸದಸ್ಯರ ರಾಶಿ ನಕ್ಷತ್ರ, ನಿಮ್ಮ ಅಡ್ರೆಸ್ಸು ನಮಗೆ ಕಳಿಸ್ಕೊಟ್ರೆ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ಭಾರತ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ, ವಿದೇಶದಲ್ಲಿದ್ದರೂ ಕೂಡ ಈ ಯಂತ್ರವನ್ನು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ ರೆಗ್ಯುಲರಾಗಿ ಅಭಿಷೇಕ ಪೂಜೆಗಳಿಂದ ಹಿಡಿದು ಜಪಗಳು ನಡೀತಿರುತ್ತೆ. ರಾಹು ಕಾಲದಲ್ಲಿ ವಿಶೇಷವಾಗಿ ಭಾನುವಾರ 4:30 to 6 ರಾಹು ಕಾಲದಲ್ಲಿ ಕೂಷ್ಮಾಂಡಾರತಿ ಪೂಜೆ, ಬಲಿ ಪೂಜೆಗಳು ನಡೀತಿರುತ್ತೆ. ಅದೇ ರೀತಿ ಅಮಾವಾಸ್ಯ ಹುಣ್ಣಿಮೆ ದಿನ ನೀವು ನಂದು ಪೋಸ್ಟೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋ, ತಂತ್ರಿಗಳು ಬಂದು ಪೂಜೆ ಮಾಡ್ತಿರ್ತಾರೆ, ಹೋಮ ಹವನ ನಡೀತಾನೆ ಇರುತ್ತೆ ನಮ್ಮ ಪೀಠದಲ್ಲಿ. ಸೊ ಈ ಯಂತ್ರಗಳನ್ನೆಲ್ಲ ಅಲ್ಲಿಟ್ಟು ನಿಮ್ಮ ಗೋತ್ರ, ನಿಮ್ಮ ಫ್ಯಾಮಿಲಿಯವರ ಹೆಸರು ಮೇಲೆ ಇದನ್ನು ಪೂಜೆ ಮಾಡಿ ನಿಮ್ಮ ಮನೆ ಬಾಗಿಲವರೆಗೂ ಕಳಿಸೋ ಪ್ರಯತ್ನ ಮಾಡ್ತೀವಿ. ಇದನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿದ್ರೆ ನೀವು ಎಲ್ಲ ಸಮಸ್ಯೆಗಳಿಂದ ಹೊರಬಂದ್ಬಿಡ್ಬೋದು. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ಬಿಡಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ, ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.